ಮೇಡಮ್, ಫೀಸ್ ಕಟ್ಟಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ನನ್ಗೊಂದು ಪಾರ್ಟ್ ಟೈಮ್ ಕೆಲಸ ಕೊಡ್ಸಿ ಮೇಡಮ್. ಸಂಜೆ 10 ಕೆಲ್ಸಕ್ಕೆ ಹೋಗಿ ಫೀಸ್ ಕಟ್ಕೊಂತೀನಿ. ಪ್ಲೀಸ್ ಇದೊಂದು ಉಪಕಾರ ಮಾಡಿ. ಪಲ್ಲವಿ ಪ್ರಾಣ ಉಳಿಸೋಕೋಸ್ಕರ ನಿನ್ ಫೀಸ್ ದುಡ್ಡನ್ನೆಲ್ಲ ಅವಳಿಗೆ ಕೊಡ್ತಿದ್ಯಾ? ಗುಡ್. ಆಂಟಿ ಎಸ್ಟೇಟ್ ಅಲ್ಲಿ ಆಂಟಿ ಅಂತ ಇರ್ತಾರೆ, ಅಲ್ಲಿಗೆ ಹೋಗಿ ನಾನು ಕಳಿಸ್ತೆ ಅಂತ ಹೇಳು, ಕೆಲಸ ಕೊಡ್ತಾರೆ. ಶಬಾಷ್, ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿಂಗೆ ಓದಿನ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ. ನಿಮ್ಮ ಅಣ್ಣನಿಗೆ ತೊಂದರೆ ಕೊಡದೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಕಷ್ಟಪಟ್ಟು ಓದಬೇಕು ಅಂತಿದ್ಯಲ್ಲ, ಐ ರಿಯಲಿ ಅಪ್ರಿಷಿಯೇಟ್ ಯು. ನೀನು ಹೀಗೆ ಮುಂದುವರೆದ್ರೆ ಖಂಡಿತ ಒಂದಿನ ಮುಂದೆ ಬರ್ತೀಯ. ಥ್ಯಾಂಕ್ ಯು ಆಂಟಿ. ನೋಡಮ್ಮ, ನಾನು ನಿನ್ನೊಂದು ಜಾಗ ಕಳಿಸ್ತೀನಿ, ಅವ್ರ ಹತ್ರ ನೀನು ಕೋಆಪರೇಟ್ ಮಾಡಿದ್ರೆ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೋದು. ಬನ್ನಿ ಒಳಗೆ. ಓ ಬಾಮ್ಮ ಬಾ, ಲೈಟ್ ಹಾಕೋ ಹೊತ್ತಿನಲ್ಲಿ ಒಳ್ಳೆ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಬಂದಿದ್ಯಾ. ಬಾ ಕೂತ್ಕೋ ಬಾಮ್ಮ, ಕೂತ್ಕೋ. ಹೆದರ್ಕೊಂಬೇಡ. ನಿನ್ ಹೆಸರೇನಮ್ಮ? ನನ್ನ ಹೆಸರು ಶ್ಯಾಮ್ಲಾ. ಶ್ಯಾಮ್ಲಾನೋ ಕೋಮಲಾನೋ ಆಂಟಿ ಹೇಳದ್ಮೇಲೆ ಮುಗೀತು. ನನಗೆ ಕೆಲಸ ಕೊಡ್ತೀರಾ? ಕೊಡ್ತೀನಿ ತಡಿಯಮ್ಮ, ನೀನು ಎದುರ್ಕೊಂಬೇಡಮ್ಮ. ತಗೋ ನೋಡು, ಮೊದಲು ಈ ಕೂಲ್ ಡ್ರಿಂಕ್ಸ್ ಕುಡಿಯಮ್ಮ. ನಾನೇನು ನಿನಗೆ ವಿಸ್ಕಿನೋ ಬ್ರಾಂದಿನೋ ಕೊಡ್ತಾ ಇಲ್ಲ, ಬರೀ ಕೂಲ್ ಡ್ರಿಂಕ್ಸ್ ತಗೋಮ್ಮ. ನೀನು ತಗೊಳ್ಳಿಲ್ಲ ಅಂದ್ರೆ ಆಂಟಿ ಕೋಪಿಸ್ಕೋತಾರೆ. ತಗೋ. ನನಗೆ ಕೆಲಸ. ಕೆಲ್ಸನಾ? ಮೊದಲು ಹೋಗಿ ಆ ಬಾಗ್ಲ ಹಾಕ್ಬಿಟ್ಬಾ. ಕರ್ತವ್ಯವೇ ದೇವ್ರು. ಹೋಗಮ್ಮ, ಬಾಗ್ಲ ಹಾಕ್ಬಿಟ್ಬಾ. ಅವಳು ಸಾಯ್ಲಿಲ್ವೋ, ನೀನೆ ಸಾಯಿಸಿದ್ದು. ಇದ್ರ ಪರಿಣಾಮ ಏನು ಅಂತ ಗೊತ್ತಾ? ಸಾಯೋವರೆಗೂ ಜೈಲಲ್ಲಿ ಬಿದ್ದಿರ್ಬೇಕು. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ಅಮ್ಮ. ಅಮ್ಮ, ನಿಮ್ ಕಾಲ್ ಹಿಡ್ಕೋತೀನಿ, ನನ್ನ ಕಾಪಾಡಿ ಅಮ್ಮ. ಸುಮ್ ಸುಮ್ನೆ ನಿನ್ನ ಈ ಆಪತ್ತಿಂದ ಕಾಪಾಡಕ್ಕಾಗತ್ತ? ಅದಕ್ಕೆ ನಾನು ಏನ್ ಮಾಡ್ಬೇಕು? 250 ಎಕರೆ ಕಾಫಿ ಪ್ಲಾಂಟೇಶನ್ ಬೇಕು. 250 ಎಕರೆನಾ? ಯಾಕೆ, ನಿಮ್ಮಪ್ಪನ ಸತ್ತೇನಾರು ಕೇಳ್ತಿದ್ದೀನ? ಮೊನ್ನೆ ನೀನು ಗವರ್ಮೆಂಟ್ ಇಂದ 500 ಎಕರೆ ಹೊಡ್ಕೊಂಡಿಯಲ್ಲ, ಅದ್ರಲ್ಲಿ ನಂಗೆ ಅರ್ಧ ಕೊಡು ಸಾಕು. ಕೊಡ್ತೀಯೋ ಇಲ್ಲ ಜೈಲ್ಗೆ ಹೋಗ್ತೀಯೋ? ಇಲ್ಲ, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಅದು ರಿಜಿಸ್ಟರ್ ಆಗೋವರೆಗೂ ಈ ಡೆಡ್ ಬಾಡಿ ಇಲ್ಲೇ ಇರುತ್ತೆ. ನಾಳೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಮೋಟಪ್ಪ, ಈ ಡೆಡ್ ಬಾಡಿನ ನಮ್ಮ ಎಸ್ಟೇಟ್ ನಲ್ಲಿ ಹೂತಾಕು. ಎಸ್ಟೇಟಲ್ಲೇ ಹೂತಾಕ್ಬಿಟ್ಲು, ವಾಚ್ಮನ್ ಜೊತೆ ಓಡ್ ಹೋದ್ಲು ಅಂತ ಎಲ್ರ ಹತ್ರನು ಹಪ್ಸಿದ್ಲು, ಅದನ್ನೇ ಎಲ್ರು ನಂಬಿಟ್ರು. ಹಾಗಾದ್ರೆ ನನ್ನ ತಂಗಿ ಶ್ಯಾಮಲಾ ಸಾವಿಗೆ ಕಾರಣ ಆ ಆಂಟಿನೇ. ವಾಸು, ಇದು ಆತ್ರದಲ್ಲಿ ಮಾಡೋ ಕೆಲಸ ಅಲ್ಲ ವಾಸು. ಆಂಟಿ ಇಸ್ ಎ ಪವರ್ಫುಲ್ ಲೇಡಿ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನಿನ್ ತಂಗಿ ಬಾಳನ್ ಹಾಳು ಮಾಡಿದ ಆಕೆ ನನ್ ಗಂಡನ್ ಬದುಕನ್ನು ಸರ್ವನಾಶ ಮಾಡಿದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾದ್ರೆ ನನ್ನ ಹತ್ರ ಒಂದು ಪವರ್ಫುಲ್ ರಾಮಬಾಣ ಇದೆ. ಏನು? ಅವಳ ಮಗಳು ನನ್ನ ಹತ್ರನೇ ಇದ್ದಾಳೆ. ಏನು, ನಿಮ್ಮ ಹತ್ರ ಇದ್ದಾಳ? ಯಾರದು? ನಿನ್ ಲವರ್ ಅಮೃತ. ಆಂಟಿ ಮಗಳು ಕಾಶ್ಮೀರಲ್ಲಿ ಓದ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿದ್ದೀನಿ. ಇದುವರೆಗೂ ತಾಯಿ ಮಗಳನ್ನ ನೋಡಿಲ್ಲ,
ಮಗಳ ತಾಯಿನ ನೋಡಿಲ್ಲ. ಆಂಟಿ ಜೀವನ ಹಾಳು ಮಾಡಬೇಕು ಅಂತಂದ್ರೆ ಆ ಮಗಳನ್ನ ಕೊರಗಿಸಿ ಕೊರಗಿಸಿ ಸಾಯಿಸ್ಬೇಕು. ಬೇಡಿ ಮೇಡಮ್, ನನ್ನ ತಂಗಿ ಸಾವಿಗೆ ಕಾರಣ ಆ ಆಂಟಿ. ತಾಯಿ ಮಾಡಿದ ತಪ್ಪಿಗೆ ಮಗಳನ್ನ ಬಲಿ ತಗೊಳ್ಳೋದು ಮೂರ್ಖತನ. ಮೊದಲು ಅವಳು ಬುದ್ಧಿ ಕಲಿಸ್ಬೇಕು. ನನ್ನ ತಂಗಿಯಂತ ನೂರಾರು ಹೆಣ್ಮಕ್ಕಳ ಬಾಳ್ನ ಹಾಳು ಮಾಡಿದ ಆ ಆಂಟಿನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ನಾನು ಬರ್ತೀನಿ. ವಾರ್ಡನ್ ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಇಂಥವಳ ಮಗಳ ಹುಟ್ಟಿದ್ದಕ್ಕೆ ನಾನು ನಾಚಿಕೆ ಪಟ್ಕೋತೀನಿ. ತನ್ನ ಮಗಳ ಭವಿಷ್ಯಕ್ಕೋಸ್ಕರ ನೂರಾರು ಹೆಣ್ಮಕ್ಳು ಭವಿಷ್ಯ ಹಾಳು ಮಾಡಿದ ಆಂಟಿಗೆ ಬುದ್ಧಿ ಕಲ್ಸಕ್ಕೆ ನಾನು ಬರ್ತೀನಿ. ಮಗಳು ಅಮೃತ ಸೇರಿ ಈ ನಾಟಕ ಆಡಿದ್ವಿ. ನೀವು ಜನ್ಮ ಕೊಟ್ಟ ಈ ಅಮೃತನ ನೇಪಾಳಿ ಹುಡುಗಿ ಅಂತ ಸುಳ್ಳು ಹೇಳಿ, ನಿಮ್ಮ ಸ್ವಂತ ಮಗಳಾದ್ರೂ ಡೂಪ್ಲಿಕೇಟ್ ಮಗಳು ಅಂತ ನಿಮ್ಮ ನಂಬಿಸಿ ನಿಮ್ಮ ಕೈಯಾರ ನಿಮ್ಮ ಮಗಳ ಭವಿಷ್ಯನ ಹಾಳು ಮಾಡಿದ್ದು ನಾನೇ. ನನ್ನ ಮಗಳು ನನ್ನ ಹಾಗಾಗ್ಬಾರ್ದು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಕನ್ಸುಗಳನ್ನೆಲ್ಲ ಹಾಳು ಮಾಡ್ದು ಅವ್ನು ಯಾರು ಗೊತ್ತಾ? ಮೇಡಮ್, ವಾಸು ಹೇಳಿದ್ದೆಲ್ಲ ನಿಜ, ನೀನ್ ಕೇಳಿದ್ದೆಲ್ಲ ಸತ್ಯ. ವಾಸು ನಿನ್ ಮಗಳೊಬ್ಳು ಜೀವನ ಹಾಳು ಮಾಡ್ದ ಅಂತ ಅವನು ರೈಫಲ್ ತಗೊಂಡು ಶೂಟ್ ಮಾಡಕ್ ಹೋದ್ಯಲ್ಲ, ಅದೇ ನೀನ್ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ಯಾ? ನೀನು ರೈಫಲ್ ಅಲ್ಲ, ಪಿರಂಗಿ ತಗೊಂಡು ಸುಡ್ಬೇಕು. ಇದು ಯಾವ ನ್ಯಾಯನಮ್ಮ? ನಿನ್ ಮಗಳು ಚೆನ್ನಾಗಿರ್ಬೇಕು ಅಂತ ಕಂಡವ್ರ ಹೆಣ್ಮಕ್ಳು ಹಾಳಾಗ್ಬೇಕಾ? ನಿನ್ ಮಗಳು ಚೆನ್ನಾಗಿ ಓದ್ಬೇಕು ಅಂತ ಕಂಡವ್ರ ಹೆಣ್ಮಕ್ಳು ಬೀದಿ ಪಾಲಾಗ್ಬೇಕಾ? ನಿನ್ ಮಗಳು ಶ್ರೀಮಂತಳಾಗ್ಬೇಕು ಅಂತ ಬೇರೆಯವ್ರ ಹೆಣ್ಮಕ್ಳು ಶೀಲ ಪಡ್ಕೋಬೇಕಾ? ನಿನ್ ಮಗಳು ಗೃಹಿಣಿ ಆಗ್ಬೇಕು ಅಂತ ಬೇರೆಯವ್ರ ಹೆಣ್ಮಕ್ಳು ವ್ಯಭಿಚಾರಿಗಳಾಗ್ಬೇಕಾ? ನಿನ್ನ ಮಗಳು ಒಳ್ಳೆ ಮನೆ ತಂದ್ರೆ ಮದುವೆ ಆಗ್ಬೇಕು ಅಂತ ಬೇರೆಯವ್ರ ಹೆಣ್ಮಕ್ಳು ವಿಧವೆಯಾಗ್ಬೇಕಾ? ನಿನ್ನ ಮಗಳು ಒಳ್ಳೆ ಹೆಸರು ಬರ್ಬೇಕು ಅಂತ ಬೇರೆ ಹೆಣ್ಮಕ್ಳು ತಲೆ ಹಿಡಿಬೇಕಾ? ಒಂದು ಹೆಣ್ಣು ಕೆಡಬೇಕು ಅಂದ್ರೆ ಹೆಣ್ಣೆ ಕಾಳ್ಳ. ಮೇಡಮ್, ನೀವು ಒಂದು ಹೆಣ್ಣು. ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಇದೆ ಅದನ್ನೆಲ್ಲ ಮರೆತು ನೀವೇ ನಿಮ್ಮ ಕೈಯಾರ ನಿಮ್ಮ ಮಗಳ ಕೈಲಿ ಇಂತ ಹೇಸಿಗೆ ಕೆಲಸ ಮಾಡಿಸಿದ್ರಲ್ಲ, ನಾಚಿಕೆ ಆಗಲ್ಲ? ಎಷ್ಟಮ್ಮ ನೀನ್ ಆಡಿದ ಆಟಗಳು! ಎಲ್ಲ ತಾಯಿದ್ರು ತಮ್ಮ ಮಗುನ ನಿನ್ ಹಾಗೇನೆ ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಂಡು ಜೋಪಾನವಾಗಿ ನೋಡ್ಕೊಂಡು ಆಮೇಲೆ ಹೆತ್ತಿರೋದು. ಅವ್ರು ಎಲ್ರು ಮಕ್ಳು ಹಾಳಾದ್ರು ಪರವಾಗಿಲ್ಲ, ನಿನ್ ಮಗಳು ಮಾತ್ರ ಚೆನ್ನಾಗಿರ್ಬೇಕಾ? ನಿನ್ನ ಮಗಳು ಏನಾಗ್ಬಾರ್ದು ಅನ್ಕೊಂಡ್ಯೋ, ಇವತ್ತು ಅವಳು ಅದೇ ಆಗಿದ್ದಾಳೆ. ಮೇಡಮ್, ಇವತ್ತು ನೀವೇ ನಿಮ್ ಕೈಯಾರ ನಿಮ್ಮ ಮಗಳನ್ನ ವ್ಯಭಿಚಾರಿಯಾಗಿ ಮಾಡಿದ್ರಿ, ಅದಕ್ಕೆ ಕಾರಣ ಎಷ್ಟೋ ತಾಯಂದ್ರ ಶಾಪ. ಇವತ್ತು ನೀವೇ ನಿಮ್ ಮಗಳನ್ನ ನಿಮ್ ಕೈಯಾರ ತಲೆ ಹಿಡಿಯೋಗಾಯ್ತು, ಕಾರಣ ಎಷ್ಟೋ ತಾಯಂದ್ರ ಹೊಟ್ಟೆ ಉರಿ. ಮೇಡಮ್, ಇವತ್ತು ನಿಮ್ಮ ವೃತ್ತಿ ನಿಮ್ಮ ಮಗಳನ್ನ ಬಸಾರ್ ಪಾಲ್ ಮಾಡ್ತು, ಕಾರಣ ಎಷ್ಟೋ ಹೆಣ್ಮಕ್ಳ ಕಣ್ಣಿನ ಹೊಳೆ. ಇವತ್ತು ಈ ಸಮಾಜದಲ್ಲಿ ನೀವು ನಿಮ್ಮ ಮಗಳಿಗೆ ಎಂತ ಸ್ಥಾನ ಕೊಟ್ರಿ ಗೊತ್ತಾ? ತಾಯಿಯಂತೆ ಮಗಳು, ನಿಮ್ಮ ವೃತ್ತಿ ಜೀವನ ಎತ್ತಿ ಹಿಡಿಯೋ ಕುಡಿಯುವಳು. ಈ ಸಮಾಜದಲ್ಲಿ ಹೇಗಮ್ಮ ನನ್ನ ತಲೆ ಎತ್ಕೊಂಡು ಓಡಾಗ್ಲಿ? ಯಾರು ನಂಗೆ ಮರ್ಯಾದೆ ಕೊಡ್ತಾರೆ? ಈ ಪಟ್ಟ ಹೊತ್ತು ನನ್ನ ಯಾರಮ್ಮ ಮದುವೆ ಆಗ್ತಾರೆ? ಏನ್ ನಿಂಗ್ ಸಂತೋಷನ, ಆನಂದನ, ಸಮಾಧಾನನ ಹೇಳಮ್ಮ? ನಾವೊಂದು ಬಯಸಿದ್ರೆ ಆ ಭಗವಂತನೇ ಒಂದು ಬಯಸ್ತಾನೆ. ನೀವೇ ನಿಮ್ಮ ಕೈಯಾರ ನಿಮ್ಮ ಮಗಳನ್ನ ಹಾಳು ಮಾಡಿದ್ದಕ್ಕೆ ಇಲ್ಲಿದೆ ಸಾಕ್ಷಿ ನೋಡಿ. ಇವತ್ತು ಇದೇ ನಮ್ಮ ನನ್ನ ಡಿಗ್ರಿ, ಇದೇ ನಮ್ಮ ನನ್ನ ಆಸ್ತಿ, ಇದೇ ನನ್ನ ಸಂಪತ್ತಮ್ಮ, ಇದೇ ನನ್ನ ಹಣೆ ಬರ. ಮಗಳೇ, ದಯವಿಟ್ಟು ನನ್ನ ಕ್ಷಮಿಸು ಮಗಳೇ. ನನ್ನ ಮಗಳು ಒಂದು ಹೆಣ್ಣು ಅನ್ನೋದು ಮರೆತು ಎಷ್ಟೋ ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿ ಅವ್ರ ಬದುಕಿನ ಹಾಳು ಮಾಡಿದೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ತೀಯ? ನನ್ನ ಪಾಪಿ, ನನ್ನಂತ ಕೆಟ್ಟ ಹುಳುವಿನಿಂದ ಹೆಣ್ಣಿನ ಕುಲಕ್ಕೆ ಅವಮಾನ. ಅದಕ್ಕೆ ನಾನು ಬಂದೆ. ನನ್ನ ಮಗಳನ್ನ ಸರ್ವಸ್ವ ಅನ್ಕೊಂಡಿದ್ದೆ, ಆದ್ರೆ ಅವಳು ಬಾಳ್ನ ನನ್ನ ಕೈಯ
ಮೇಡಮ್, ನಿಮ್ಮ ಮಗಳಿಗೋಸ್ಕರನಾದ್ರೂ ನೀವು ಬದುಕಿರ್ಬೇಕು. ನೀವು ಅನ್ಕೊಂಡಾಗೆ ನಿಮ್ಮ ಮಗಳು ಕೆಟ್ಟಿಲ್ಲ ಮೇಡಮ್. ಯಾವ ಗಳಿಗೆಯಲ್ಲಿ ಇವಳಿಗೆ ಅಮೃತ ಅಂತ ಹೆಸರಿಟ್ರು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಅಮೃತದಷ್ಟೇ ಪವಿತ್ರವಾಗಿದ್ದಾಳೆ. ಹೌದು, ಇದೆಲ್ಲ ಬರೀ ನಾಟಕ. ಅವಳು ಹಾಸ್ಟೆಲ್ ಇದ್ದಾಗ ನಾನು ಅಮೃತ ಒಬ್ರನ್ನೊಬ್ರು ಪ್ರೀತಿಸಿದ್ವಿ. ನೇಪಾಳಿ ಹುಡುಗಿ ಅಂತ ಹೇಳಿ ನಿಮ್ಮ ಹತ್ರ ಕರ್ಕೊಂಡ್ ಬಂದಾಗ ನೀವು ವಿ ಐ ಪಿಗಳ ಹತ್ರ ಹೋಗು ಅಂತ ಕಳಿಸಿದ್ರಿ. ನಾವಿಬ್ರು ಸೇರಿ ಅಲ್ಲಿಗೆ ಹೋದಾಗ ವಿ ಐ ಪಿಗಳಿಗೆ ಮೋಸ ಮಾಡಿದ್ವಿ. ನಿಮ್ಮ ಮಗಳು ಅವರ ಸಹವಾಸ ಮಾಡಿದ್ಲು ಅಂತ ನಿಮ್ಮನ್ನ ನಂಬಿಸೋಕ್ಕೋಸ್ಕರ ಈ ಫೋಟೋಗಳನ್ನ ತೆಗೆದು ನಿಮ್ ಕೈ ಕೊಟ್ವಿ. ಕಾರಣ, ನೀವು ನಿಮ್ಮ ತಪ್ಪನ್ನ ಅರ್ಥ ಮಾಡ್ಕೋಬೇಕು ಅಂತ ನಾವು ಹೀಗೆ ಮಾಡಿದ್ವಿ ವಿನಃ ನಿಮ್ಮ ಮಗಳು ಮೈಕ್ರೋಫಿಲ್ಮ್ ಕದ್ದಿಲ್ಲ. ಅದು ಮೈಕ್ರೋಫಿಲ್ಮೇ ಅಲ್ಲ, ಈ ನಾಟಕಕ್ಕೆ ಸಾಹೇಬರು ಸಂಪೂರ್ಣ ಸಹಕರಿಸಿದ್ರು. ಎಸ್ ಮೇಡಮ್, ನಿಮ್ ತಪ್ಪನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ವಿ ಹ್ಯಾವ್ ಫ್ಯಾಬ್ರಿಕೇಟೆಡ್ ದಿಸ್ ಡ್ರಾಮಾ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ನನ್ನ ಮಗಳು ನಂತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮಾಡೋ ಪರಿಸ್ಥಿತಿ ಬಂತು. ಯಾವ ಜನ್ಮದ ಋಣನೋ ಏನು, ಹಾಳಾಗ್ತಿರೋ ನನ್ನ ಮಗಳ ಶೀಲನ ಕಾಪಾಡ್ದೆ. ನಿನ್ ತಂಗಿ ಬಾಳನ್ ಹಾಳು ಮಾಡ್ದವ್ ನಾನಂತ ಗೊತ್ತಿದ್ದು, ನನ್ನ ಮಗಳ ಬಾಳ್ಗೆ ಬೆಳಕಾದೆ. ಮೇಡಮ್, ನೀವಿಂತ ದೊಡ್ಡ ಮಾತೆಲ್ಲ ಆಡಬಾರ್ದು. ನಾನು ಅವತ್ತೇ ಹೇಳಿದೀನಿ, ಈ ವಾಸು ನಿಮಗೆ ಯಾವಾಗ್ಲೂ ಕಾಂಪ್ಲಿಮೆಂಟರಿ ಪಾಸು ಅಂತ. ಓಕೆ, ನೋಡಿ ಮೇಡಮ್, ಸತ್ಯನ ನೀವಾಗೆ ಒಪ್ಕೊಂಡಿದ್ದೀರಾ, ಮೆಚ್ಕೊಳ್ಳೇಬೇಕು. ಆದ್ರೆ ನೀವು ತಪ್ಪು ಮಾಡಿರೋದು ರುಜುವಾತಾಗಿರೋದ್ರಿಂದ ಕಾನೂನಿನ ಪ್ರಕಾರ ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸಲೇಬೇಕು. ಇನ್ಸ್ಪೆಕ್ಟ್ರೆ, ತಾಯಿಗೆ ಶಿಕ್ಷೆ ಕೊಟ್ರಿ ನಿಜ, ಆದ್ರೆ ಮಗಳಿಗೆ ಶಿಕ್ಷೆ ಕೊಡೋದು ಬೇಡ. ಇರಿ ಇರಿ, ನೀವು ಬಚಾವ್ ಆದ್ರೆ ಸಾಕ. ಮೋಟಪ್ಪ ತಗೊಂಬಾಗಿ ಬಾ. ಈಗಲೂ ಡ್ರಾಮಾ ನಾಳೆ ನಡೀಲಿ ನಡೀಲಿ. ಚಪ್ಪಲಿ ಹೊಡೀರಿ.